ದೇವೇಗೌಡರು ತುಮಕೂರು ಸ್ಪರ್ಧೆಗೆ ವಿರೋಧ ಮಾಡಿದ್ದ ಸಂಸದ ಜಿಎಸ್ ಬಸವರಾಜು ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಗರಂ ಆಗಿದ್ದಾರೆ, ನಾವು ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಬಿಬಿಎಂಪಿ ವಾರ್ಡ್ಗಳ ಮರುಗಣನೆಯಾಗಿದೆ. ಈಗ 225 ವಾರ್ಡ್ಗಳ ಹೆಸರು ಮತ್ತು ಅವುಗಳ ವ್ಯಾಪ್ತಿಯನ್ನು ಈಗ ಸರ್ಕಾರ ನಿಗದಿ ಮಾಡಿದೆ. ಭದ್ರಾ ನೀರಿಗಾಗಿ ಆಗ್ರಹಿಸಿ ದಾವಣಗೆರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆಯಾಗಿದೆ. ಕನ್ನಡ ಮತ್ತು ರೈತಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಮುಂಡರಗಿಯಲ್ಲಿ ಬರಪೀಡಿತ ತಾಲೂಕನ್ನು ಮಾಡದಿದ್ದು ಕಾಲ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಜನರ ಬಳಿಗೆ ಜನತಾ ಸರ್ಕಾರ, ಜನತಾ ದರ್ಶನ ಶುರು ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಲ್ಲಲ್ಲಿ ಎಕ್ಸೆಪ್ಟ್ ಇವತ್ತು ಅಲ್ಲಿ ಯಾರು ಚಾಮರಾಜನಗರದಲ್ಲಿ ಮದುವೆ ಆಗಿಲ್ಲ ಸಾರ್ ಅಂತ ಯಾರೋ ಹೋಗಿದ್ರಂತೆ. ಆಯಿತು, ವೆರಿ ಗುಡ್. ಇನ್ನು ಗೈರ ಹಾಸನದಲ್ಲಿ ಮಂತ್ರಿ ರಾಜಣ್ಣ ಇರಲಿಲ್ಲ. ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅಲ್ಲಿ ನಗರದಲ್ಲೆಲ್ಲ ಸಿಕ್ಕಾಪಟ್ಟೆ ನೀರೆಲ್ಲ ಹರಿದಿದೆ. ಯಾದಗಿರಿಲಿ ಯಾವುದೋ ಪಾರ್ಕ್ಗೆಲ್ಲ ನುಗ್ಗಿಬಿಟ್ಟಿದೆ ನೀರು. ಗಂಗಳೇಶ್ವರ ದೇವಾಲಯ ಅರ್ಧ ಭಾಗ ಮುಳುಗೋಗಿದೆ. ಗುಜರಾತ್ನಲ್ಲಿ ಮರುಬಿ ದುರಂತದ ಬಳಿಕ ಇನ್ನೊಂದು ಸೇತುವೆ ನಡೆದಿದೆ. ಅದು ಭೋಗಾಬೋ ನದಿಗೆ ಕಟ್ಟಿದ್ದರಂತೆ ಅಡ್ಡವಾಗಿ ವಸ್ತಾಬಿಯಲ್ಲಿ ಇನ್ನೊಂದು ಸೇತುವೆ ಡಮಾರ್. ಮೊನ್ನೆ ರೈಲಲ್ಲಿ ಕೂಲಿ ಥರ ಕಾಣಿಸ್ಕೊಂಡಿದ್ರು ರೈಲ್ವೆ ಸ್ಟೇಷನಲ್ಲಿ, ಇವತ್ತು ರೈಲಲ್ಲೇ ಹೋಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವ್ರ ಪಾಡ್ಗವರು ಟ್ರಾವೆಲ್ ಮಾಡಿದ್ದಾರೆ. ಸಮುದ್ರನ ನುಂಗಕ್ಕೆ ಚೀನಾ ಮುಂದಾಗಿದೆ. ಫಿಲಿಪೈನ್ಸ್ ಹತ್ರ ಯಾವುದು ಹಡಗುಗಳು, ಶಿಪ್ಗಳು, ಬೋಟ್ಗಳು ಬರಬಾರ್ದು ಮೀನು ಹಿಡಿಯೋಕ್ಕೆ ಅಂತೇಳಿ ಬೇಲಿ ಥರ ಹಾಕ್ಬಿಟ್ಟಿದ್ದಾರಂತೆ ಫಿಲಿಪೈನ್ಸಿಗೆ ಹೇಳ್ತಾ ಇದೆ. ಇದು ಯಾವ ಲೆಕ್ಕಾಚಾರ ಅಂತ ಗೊತ್ತಾಗಲ್ವಪ್ಪ, ಅವ್ರ ಲೆಕ್ಕಾಚಾರ ಏನು ಅಂತ. ಯೋಗ ಮಾಡೋ ರೋಬೋ ವಿಡಿಯೋನ ಟೆಸ್ಲಾ ಹಂಚ್ಕೊಂಡಿದೆ. ಮನುಷ್ಯರ ಥರನೇ ಕೈಕಾಲು ಆರಾಮಾಗಿ ಮಾಡ್ಕೊಂಡು ಮಾಡುತ್ತೆ. ಒಬ್ಬ ಮಾನವನ ಬಣ್ಣ ಎಲ್ಲ ಗುರುತಿಸತ್ತಂತೆ ಇದು. ಏ ಅದಕ್ಕೇನು, ಅದಕ್ಕೆ ಅದೇ ಪ್ರೋಗ್ರಾಮ್ ಮಾಡಿಕೊಟ್ಬಿಟ್ರೆ ಕಾಲು ಮಡಿಸುತ್ತೆ ಕೈಯೂ ಮಡಿಸುತ್ತೆ, ಅದಕ್ಕೇನು, ಅದಕ್ಕೆ ಮನುಷ್ಯರದೇ ಪ್ರಾಬ್ಲಮ್ ತಾನೇ. ಕೈಕಾಲು ಬಗ್ಗಲ್ರಿ ಒಂದೊಂದ್ಸರಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ.